ಅಂದ್ರೆ ಹೇಳ್ತಾರೆ ಸರ್, ಜೈತೇಂದ್ರ ಸರ್ ಆತರ ಕೆಲಸ ಬರಗಂಟ ನಮ್ಗೆ ಬಿಡ್ತಾ ಇರಲಿಲ್ಲ. ಸೊ ಈಗಿನ ಬಿಹೇವಿಯರ್ಸ್ ಆಗಿರ್ಬೋದು, ಆಗಿನ ಬಿಹೇವಿಯರ್ಸ್ ಕಂಪ್ಲೀಟ್ ವ್ಯತ್ಯಾಸ ಆಯ್ತು. ಸೊ ಅದಕ್ಕೋಸ್ಕರ ಅವ್ರು ನಾವು ಇವಾಗೇನು ನಾವು ಇದಕ್ಕೆ ಒಪ್ಕೊಂಡಿರ್ತೀವಿ ಈಗಿನ ಸಿಚುವೇಶನ್ಗೆ. ಸೊ ಆ ಬಿಹೇವಿಯರ್ ಬರಗಂಟ ಅವ್ರು ಬೇಕಾದಂತ ಆಕ್ಟಿಂಗ್ ಸಿಗಾಗಂಟ ಅವ್ರು ನಮ್ಗೆ ಬಿಡ್ತಾ ಇರಲಿಲ್ಲ. ಸೊ ಆ ಹೇರ್ ಗೆಟಪ್ಸ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಆ ಉಲಿ ಉಗುರುದು ಅಷ್ಟೇ. ಸೊ ಆಗಿನ ಕಾಲದಲ್ಲಿ ಚಿನ್ನ ಅದೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದನ್ನ ದಾರದಲ್ಲಿ ಎಣೆಯೋರಂತೆ, ಕಪ್ಪು ದಾರದಲ್ಲಿ. ಸೊ ಅದೇ ತರ ಪಟ್ಟಿ ಅದೇ ಹೇಳಿದಂಗೆ ಟೀ ಪ್ರತಿಯೊಂದು ಡೀಟೇಲಿಂಗ್ ಆಗಿ ಮಾಡಿ ಜೈತೇಂದ್ರ ಸರ್ ಮಾಡಿಸಿದ್ರು. ಸರ್ ಕರಗ ಇವರಿಬ್ಬರ ಪ್ರೇಮಕ್ಕೆ ನಾಂದಿ ಆಗತ್ತೆ ಮತ್ತು ಅದು ಅಲ್ಲಲ್ಲಲ್ಲಿ ಸಿನಿಮಾ ಕೊನೆ ತನಕ ಇರುತ್ತೆ. ಅದು ಹೇಗೆ ಬ್ಲೆಂಡ್ ಆಗಿದೆ ಕಥೆಗೆ? ಯಾಕಂದ್ರೆ ಕಥೆ ನಡೆದದ್ದೇ ಆ ಕಾರಣದಿಂದ, ಕರಗ ಇವೆಂಟ್ ಆದ್ರಿಂದಲೇ ಒಬ್ರಿಗೊಬ್ರು ಪರಿಚಯ ಈ ತರದ ಒಂದು ನಡೆಯುತ್ತೆ. ನಾನು ಆಗಲೇ ಒಂದು ವಿಷಯ ಮರ್ತ್ಬಿಟ್ಟೆ, ನನ್ನ ಎಲ್ಲ ಟೆಕ್ನಿಷಿಯನ್ ನೆನಪಿಸ್ಕೊಳ್ಳೋದು, ಈ ಸಿನಿಮಾಗೆ ಮೊದಲನೇ ಬಾರಿಗೆ ಒಬ್ಬರು ಲೇಡಿ ಡಿ ಒ ಪಿ ಕೆಲಸ ಮಾಡಿದ್ದಾರೆ. ಶಿ ಇಸ್ ಅ ಫಸ್ಟ್ ಟೈಮ್ ಡಿ ಒ ಪಿ ಆಗಿ ಕೆಲಸ ಮಾಡಿದ್ದು ಶ್ವೇತಪ್ರಿಯ ಅಂತ. ಅವಳು ಇವ್ರು ಬಂದಿಲ್ಲ ನನ್ನ ಸಿನಿಮಾ, ನನ್ನ ಸಿನಿಮಾ ಇಲ್ಲ, ಸಿನಿಮಾಗೆ ಫಸ್ಟ್ ಟೈಮ್. ಅಲ್ಲಲ್ಲ 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 ಸಿನಿಮಾ ಫಸ್ಟ್ ಟೈಮ್. ಅವರು ಆ್ಯಡ್ಗಳು ತುಂಬಾ ಮಾಡ್ತಿದ್ರು. ಈ ಸಿನಿಮಾದ ಡಿ ಒ ಪಿ ಶ್ವೇತಪ್ರಿಯ ಅಂತ, ಆಕೆ ಸಿನಿಮಾ ಮಾಡ್ತಾ ಇರೋದು ಫಸ್ಟ್ ಟೈಮು. ಅದು ಆಕೆ ಆ್ಯಡ್ಸ್ ಎಲ್ಲ ಮಾಡ್ತಿದ್ರು ಬಾಂಬೆಯಲ್ಲಿ. ಬಟ್ ನನ್ನ ಸಿನಿಮಾಗೆ ಅವರು ನನಗೆ ತುಂಬಾ ಡೀಟೇಲಿಂಗ್ ಆಗಿ ಅದೇ ಕಲರ್ಸು, ಬ್ಯಾಕ್ಗ್ರೌಂಡ್ ಸೆಟ್, ಆ ಸೆಟ್ ಕಲರು, ಕಾಸ್ಟ್ಯೂಮ್ ಕಲರು, ಎವ್ರಿಥಿಂಗ್ ಅದನ್ನೆಲ್ಲ ಇದು ಮಾಡಿಕೊಂಡು ಲೈಟಿಂಗ್ ಪ್ಯಾಟರ್ನ್ಸ್ನೇ 1983 ತರ ಸ್ವಲ್ಪ ಐಸ್ಟೋನ್ ಕಲರ್ ತರದ್ದೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಆಕೆ ಕೆಲಸ ಮಾಡಿದ್ದಾರೆ ಅಜನೀಶ್ ಲೋಕನಾಥ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಸಾಂಗ್ಸ್ ಅವರು. ಅಂಡ್ ಸೆಟ್ ಬಂದ್ಬಿಟ್ಟು ನಮ್ಮ ಧರ್ಮಿ, ಅವ್ರು ಕೆಲಸ ಮಾಡಿದ್ದಾರೆ. ಎಲ್ಲ ನನ್ನ ಬೆಲ್ ಬಾಟಮ್ ನಲ್ಲಿ ಕೆಲಸ ಮಾಡಿದವರನ್ನೆಲ್ಲ, ಯಾಕಂದ್ರೆ ಇದು 1983 ಸಿನಿಮಾ ಆಗಿರೋದ್ರಿಂದ ಅದನ್ನ ರಿಪೇರಿ ಮಾಡಬೇಕಾಗಿರೋದ್ರಿಂದ ಒಂದು ಅಷ್ಟೇ ಅಂತ ತಂತ್ರಜ್ಞಾನ ಜೊತೆ ಇಟ್ಕೊಂಡು ನಾನು ಕೆಲಸ ಮಾಡಿದೆ. ರಾಜಕೃಷ್ಣ ಅವರು ಸೌಂಡ್ ಡಿಸೈನರ್ ಮಾಡಿದ್ದಾರೆ, ಅಂಡ್ ಕೆ ಎಂ ಪ್ರಕಾಶ್ ಅವರು ಎಡಿಟ್ ಮಾಡಿದ್ದಾರೆ, ಮತ್ತು ನನ್ನ ಎಲ್ಲ ಟೀಮ್ ನನ್ನ ಡೈರೆಕ್ಷನ್ ಟೀಮ್ ಕೆಲಸ ಮಾಡಿದೆ ಇದಕ್ಕೆ. ಸೊ ಅವರಿಲ್ಲ ಸರ್, ಅವರು ಹಿಂಗೆ ಜಾನುಭಾಸುಗಳು ಸರ್, ಅವ್ರ ಹೆಸರನ್ನ ನಾನು ಖಂಡಿತ ಬರ್ತಿದ್ದಾರೆ ಸರ್, ಬಟ್ ಅವರ ಒರಿಜಿನಲ್ ಹೆಸರನ್ನ ನಾನು ಹೇಳಕ್ ಅವ್ರು ನನ್ನ ಪರ್ಮಿಟ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಅವರ ಜೀವನದ ಜೊತೆ ಏನೇನು ಘಟನೆಗಳಾಯ್ತು ಅದನ್ನ ಅವ್ರ ಸ್ವಂತ ಮಕ್ಕಳಿಗೆ ಹೇಳ್ಕೊಂಡಿಲ್ಲ, ಹಾಗಾಗಿ ನಮ್ಮನ್ನ ಆ ರೀತಿ ಹಂಚ್ಬೇಡಿ ಅಂತ ಹೇಳಿದ್ದಾರೆ. ಆ ಎಚ್ಚರಿಕೆ ಇಟ್ಕೊಂಡು ಅವ್ರನ್ನ ಅವರ ಜೊತೆ ಸಮ್ಮತಿ ಇಟ್ಕೊಂಡು ಸ್ಕ್ರಿಪ್ಟ್ ತೋರಿಸಿ ಎಲ್ಲ ಪ್ರತಿಯೊಬ್ಬರ ಹತ್ರನು ನಾನು ಸಿನಿಮಾ ನೋಡಿಲ್ಲ, ಅದು ಸ್ಕ್ರಿಪ್ಟ್ ಹೇಳ್ಬೇಡ ಅವ್ರು ಹೇಳಿದ್ರು ನೀನ್ ಮಾಡಿದ್ದೆ ಬಿಡಪ್ಪ ನೀನ್ ಹೋಗು ಅಂತ ಹೇಳಿದ್ರು. ಕೈವ ಮತ್ತು ಕೈವನ ಪತ್ನಿ ಇವತ್ತು ಇದ್ದಾರೆ ನಮ್ಮ ಜೊತೆನಲ್ಲಿ, ಆದ್ರೆ ಅವ್ರ ಹೆಸರು ಬೇರೆ, ನಾನು ಹೆಸರು ಚೇಂಜ್ ಮಾಡಿದ್ದೆ. ಇಲ್ಲ ಸರ್, ವೀರಕುಮಾರ್ ಅವರು ಬೇರೆ, ಕರ್ಗ ಹೊರವ್ರು ಬೇರೆ ಸರ್. ಅದರಲ್ಲಿ ತುಂಬಾ ಪಂಗಡಗಳಿವೆ, ಗಂಟೆ ಪೂಜಾರಿಗಳು, ವೀರಕುಮಾರರು, ಕರ್ಗ ಹೊರವರು, ಗಣಾಚಾರಿಗಳು. ಹೀಗೆ ಒಂದು ದೊಡ್ಡ ವಿಷಯ ಏನಂತಂದ್ರೆ, ಯಾಕೆ ಬಹುಶಃ ಹಲವಾರನ್ನ ಸುತ್ತಿ ಇವನ್ ತಲೆ ಮೇಲೆ ಈ ಕೈವ ಯಾಕೆ ಬಂತು ಅಂತ ಅನ್ನೋದಕ್ಕೆ ಒಂದು ದೊಡ್ಡ ನನಗೆ ರೋಮಾಂಚನ ಆಗುವಂತ ಒಂದು ವಿಷಯ ಇದೆ. ಈತ ಕೂಡ ತಿಳಿದ್ಬಿಟ್ಟಿರಲಿಲ್ಲ, ಈತ ಆ ಕರಗದ ಸಂಸ್ಕೃತಿಯ ಜೊತೆನೆ ಹುಟ್ಟಿಬಿಡೋದು. ಮತ್ತು ಇವ್ರ ತಾಯಿ ಇವ್ರನ್ನ ಹೊತ್ಕೊಂಡು ದೇವ್ರನ್ನ ತೋರಿಸ್ಕೊಂಡು ತುಂಬಾ ಆ ತಿಳಿದ್ರಪೇಟೆಯಲ್ಲಿ ಹುಟ್ಟಿಬಿಡೋದಂತ ಹುಡುಗ. ನಾನಿದ್ರು ಹಲವಾರು ನಾಯಕರುಗಳ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ನಿರ್ಮಾಪಕರುಗಳು ಇದನ್ನ ಸಿನಿಮಾ ಮಾಡ್ಲಿಕ್ಕೆ ಆಸಕ್ತಿ ತೋರಿಸಿದ್ರು. ಏನೇನೋ ಆಗಿ ಕೊನೆಗೆ ತನ್ವೀರ್ ಈ ಸಿನಿಮಾನ ಮಾಡೋ ಹಾಗಾಯ್ತು. ತುಂಬಾ ಇಂಟರ್ ಕನೆಕ್ಷನ್ ಇದೆ. ಅಂಡ್ ಇವ್ರ ತಂದೆ ಕೂಡ ಬಹಳಷ್ಟು ಅದರ ಡಿವೋಟಿ, ದ್ರೌಪದಿ ತಾಯಿಯ ಡಿವೋಟಿ, ದ್ರೌಪದಮ್ಮ ಕರಗನ ಕರಗದ ಡಿವೋಟಿ ಇವರು. ಸೊ ಅದನ್ನೆಲ್ಲವನ್ನ ತುಂಬಾ ಅಥೆಂಟಿಕ್ ಆಗಿ ಅವರ ಎಲ್ಲ ಸಂಸ್ಥಾನಗಳ ಜೊತೆ ಕೂತ್ಕೊಂಡು ತುಂಬಾ ಅಥೆಂಟಿಕ್ ಆಗಿ ನಾನು ವರ್ಕ್ ಮಾಡಿಸಿದ್ದೀನಿ. ಒಂದು 48 ದಿವಸಗಳ ಒಂದು ಕಂಟಿನ್ಯೂಸ್ ಸ್ಟ್ರೆಚ್ ಮೈಸೂರಲ್ಲಿ ಮಾಡಿದೆ, ಆದ್ರೆ ಒಂದಷ್ಟು ಪೋರ್ಷನ್ಸ್ ಗಳು ಇಲ್ಲಿ ಕೂಡ ಧರ್ಮರಾಯ ದೇವಸ್ಥಾನ ಇವಾಗ ಏನಿದೆ ಇಲ್ಲಿ ಅಲ್ಲಿ ಮತ್ತು ತಿಳಿದ್ರಪೇಟೆನಲ್ಲಿ ಮತ್ತು ಕೆಲವೊಂದು ಬೆಂಗಳೂರಿನಲ್ಲಿ ಕೆಲವೊಂದು ಸಣ್ಣ ಪೋರ್ಷನ್ ಇಲ್ಲೂ ಕೂಡ ಶೂಟ್ ಮಾಡಿದೆ. ಇದೆಲ್ಲವನ್ನ ಸೇರಿಸಿ ಸಿನಿಮಾ ಬೇರೆ ಅದೇ ಎಲ್ಲ ತಿಳಿದ್ರಪೇಟೆ ರಿಕ್ರಿಯೇಟ್ ಮಾಡಬೇಕಾಗಿ ಬಂತು ನಮ್ಗೆ. ಅವತ್ತಿನ ತಿಳಿದ್ರಪೇಟೆ
ಅವತ್ತಿನ ಎಂಟೈರ್ ಕಾಟನ್ ಪೇಟೆ ಸುತ್ತಾಪು ಅಲ್ಲಿ ಅವತ್ತಿನ ವಿಲ್ಸನ್ ಗಾರ್ಡನ್, ಅವತ್ತಿನ ರೈಸ್ ಮಿಲ್ಗಳು, ಅವತ್ತು ನಡೀತಿದ್ದ ಆರ್ ಟಿ ಓ ಸ್ಕ್ಯಾಮ್ಗಳು, ಅವತ್ತು ರಬ್ಬರ್ ಸ್ಟ್ಯಾಂಪ್ನ ಹೆಂಗೆ ಮಾಡ್ತಾ ಇದ್ರು, ಗೋಧಿ ಹಿಟ್ಟು ಮೈದಾ ಇದನ್ನೆಲ್ಲ ತಗೊಂಡು ರಬ್ಬರ್ ಸ್ಟ್ಯಾಂಪ್ ಮಾಡ್ತಾರೆ, ಅದನ್ನೆಲ್ಲ ತುಂಬ ರಿಸರ್ಚ್ ಮಾಡಿದ್ವಿ. ಅದನ್ನೆಲ್ಲ ಆದಷ್ಟು ಹಾಗಾಗಿ ಅಥ್ಲೆಟಿಕ್ ಆಗಿ ಸಿನಿಮಾದಲ್ಲಿ ಬೆಳೆಸ್ಕೊಂಡಿದ್ದೀವಿ. ಮತ್ತು ಕ್ಯಾರೆಕ್ಟರ್ಸ್ಗಳು, ಪ್ರತಿಯೊಬ್ಬರದ್ದು ಗೆಟಪ್ಸ್ಗಳನ್ನ ಹೇಗೆ ತೂದೀಪ್ ಶ್ರೀನಿವಾಸ್ ಅವರು, ಅಂದ್ರೆ ನಿಮ್ಗೆ ಸಿನಿಮಾದವರಾಗಿರೋದ್ರಿಂದ ನಾವೆಲ್ಲ ತೂದೀಪ್ ಶ್ರೀನಿವಾಸ್ ಅಂತ ಹೇಳ್ತೀವಿ, ಆದ್ರೆ ಬೇರೆ ಯಾರೋ ಸಿಕ್ಕಿದ್ರು ನಮ್ಗೆ, ಅವ್ರ ಫ್ರೆಂಡ್ ಒಬ್ರು, ಅವರು ಹಂಗಿದೆ ಅಂದ್ರು, ಅವರೆಲ್ಲ ಬಹಳ ದೊಡ್ಡವರು. ಆ ಕ್ಯಾರೆಕ್ಟರ್ಗಳು ಯಾರು ಅನ್ನೋದು ಕೂಡ ಗೊತ್ತಾಗೋ ಹಾಗೆ ಇಲ್ಲಿ ಜೆ ಕೆ ಅವ್ರನ್ನ ನಾವು ನೋಡಿದ್ವಿ, ಅವರು ಒಂದು ಬಹಳ ಪ್ರಮುಖವಾದ ಪಾತ್ರವನ್ನ ಮಾಡಿದ್ದಾರೆ. ತುಂಬಾ ವಿಚಿತ್ರವಾದ ಹೆಸರುಗಳು, ಅಲ್ಲಿನ ಹೆಸರುಗಳನ್ನೇ ತಗೊಂಡಿದ್ದೀನಿ, ಆದ್ರೆ ಸ್ವಲ್ಪ ಬದಲಾಯಿಸಿದೀನಿ. ಡಾನ್ ದೇವರಾಜ್, ರಾಮ್ ಲಾಲ್, ಗೋವಿಂದಣ್ಣ, ಪಕಾಲಿ, ತಾಯಪ್ಪ, ಕಲೀಂ, ಈ ತರದ್ದು ಸಾಕಷ್ಟು ಹೆಸರುಗಳು ಬರ್ತವೆ. ಕೋನಯ್ಯ, ಪಿ ಸಿ ಕೋನಯ್ಯ, ಇವರೆಲ್ಲ ಇದ್ದವರು ಅಲ್ಲಿ. ಆ ಹೆಸರುಗಳನ್ನ ಒಂಚೂರು ಅದ್ಲು ಬದಲು ಮಾಡಿ ಅಲ್ಲೇ ಅಲ್ಲಲ್ಲೇ ಬಳಸ್ಕೊಂಡಿದ್ದೀನಿ, ಅಲ್ಲೇ ಮಾಡಿದ್ದೀನಿ. ಶಿಫ್ಟ್ ಅಂತ ಅಲ್ಲ ಸರ್, ಇದು ಒಂದು ಅಟೆಂಪ್ಟ್. ಯಾಕಂದ್ರೆ ಈ ಕತೆ ಅದನ್ನು ಬೇಡ್ತು, ಈ ಕತೆ ನನಗೆ ಇಷ್ಟ ಆಯ್ತು. ಮೊದಲಿಗೆ ಈ ಕತೆನ ಡಿಸೈನ್ ಮಾಡ್ಬೇಕಾದಾಗ, ಇವತ್ತಿನ ಜನಗಳಿಗೆ ಅದನ್ನ ತೋರಿಸ್ಬೇಕಾದಾಗ, ಈ ಆಕ್ಷನ್ ಇರಲಿಲ್ಲ ಅಂತಂದ್ರೆ ಈ ಕತೆ ಸೊರಗುತ್ತೆ, ತುಂಬಾ ತುಂಬಾ ಸೊರಗ್ಬಿಡುತ್ತೆ. ಹಾಗಾಗಿ ಬಟ್ ಅದಕ್ಕೆ ನನಗೆ ಫ್ರೇಮ್ ಇಟ್ಟಿದ್ದಂಗೆನೆ ಅಯ್ಯಪ್ಪ ರಾಕ್ಷಸ ತರ ಕಾಣೋರು. ಈಗ ತಿರುಗ ಕೆಲವೊಂದು ಫ್ರೇಮ್ ನೋಡಿ ತುಂಬಾ ಖುಷಿ ಪಟ್ಟೆ ನಾನು. ಒಂದು ಒಂದು ಶಾರ್ಟ್ ಇದೆ, ಇಲ್ಲ ಪಾತ್ರಕ್ಕೆ ತಕ್ಕ ಹಾಗೆ ಬಹಳ ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ರು. ಈಕೆ ಕೂಡ ನನಗೆ ಗುಡ್ ಅಮ್ಮ, ತುಂಬಾ ಚೆನ್ನಾಗಿ ಅಭಿನಯ ಎಲ್ಲರೂ ಸರ್, ಪ್ರತಿಯೊಬ್ಬರು ನನ್ನ ಸಿನಿಮಾದಲ್ಲಿ ನಿರ್ದೇಶಕರುಗಳು ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ತುಂಬಾ ಇನ್ವಾಲ್ವ್ ಆಗ್ಬಿಟ್ರು ಕ್ಯಾರೆಕ್ಟರ್ಲಿ, ತುಂಬಾ ಅಧ್ಯಯನ ಮಾಡಿದ್ರು ಮುಂಚಿತವಾಗಿನೇ ಕೂತ್ಕೊಂಡು, ಏನು ಇದು ಯಾಕೆ ನಾನು ಹಿಂಗ್ ಮಾಡ್ಲ, ನನ್ ಗೆಟಪ್ ಹಿಂಗ್ ಮಾಡ್ಕೊಳ್ಳ ಅಂತ ಅವರೊಂದಷ್ಟು. ಯಾಕಂದ್ರೆ ಡೈರೆಕ್ಟರ್ಗಳು ಜಾಸ್ತಿ ಇದ್ದಿದ್ರಿಂದ ಅವ್ರುಗಳು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ರು, ಹೀಗ್ ಮಾಡೋಣ ಸರ್. ಈಗ ಅವ್ರ ವಾಯ್ಸ್ ಬಹಳ ನನಗೆ ಇಷ್ಟ ಸರ್, ರಾಘವ ಶಿವಮೊಗ್ಗ ಅವರು ವಾಯ್ಸ್ ನನಗೆ ಬಹಳ ಇಷ್ಟ. ಏನ್ ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ ಅಂತಂದ್ರೆ, ಅದು ಸಾರ್ ಡಬ್ಬಿಂಗ್ ಕೇಳಬೇಕು. ಒಂದು ದೃಶ್ಯ ಇದೆ, ಗುಮ್ ಅನ್ನತ್ತೆ ಥಿಯೇಟರ್ ಅಲ್ಲಿ, ಬಂದ್ರೆ ಎಲ್ಲ ನಡ್ಕ್ಬಿಡ್ತಾರೆ. ಆ ಥರದ್ದೊಂದು ಬೇರೆ ಎಲ್ಲ ಪಾತ್ರಗಳು ಎದ್ದು ನಿಂತ್ಕೊಂಡು ರೆಸ್ಪೆಕ್ಟ್ ಮಾಡುವಂತ ಕೆಲವೊಂದಷ್ಟು ದೃಶ್ಯಗಳಿವೆ. ಐ ಇಲ್ಲ ಸರ್, ಅದೆಲ್ಲ ಬಹಳ ಅತಿಶಯೋಕ್ತಿಯಾಗಿ ಮಾತಾಡಿದ್ರು ಸರ್. ಸರ್ ಅವರು ಅವ್ರು ಇದ್ದಿದ್ರಿಂದ ನನಗೆ ಈ ಪಾತ್ರ ವಾವ್ ಅಂತ ಅನ್ಸಿದ್ದು, ಅಷ್ಟು ಚೆನ್ನಾಗಿ ಕಾಣಿಸಿದ್ರು. ಎಲ್ಲರೂ ಎಲ್ಲಾ ನಟರು ತುಂಬಾ ಚೆನ್ನಾಗಿ ನನಗೆ ಸ್ಪಂದಿಸಿ, ನನ್ನ ಡೇ ಟೈಮ್ಗೆ ತುಂಬಾ ಮುಖ್ಯವಾಗಿ ನಾವೊಂದು ಕಂಟಿನ್ಯೂಸ್ ಶೆಡ್ಯೂಲ್ ಹಾಕೊಂಡಾಗ ಎಲ್ಲರು ನಾ ಬರ್ತೀವಿ ಸರ್ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಮಾಡಿದ್ರು. ಜಾಹ್ನವಿ ರಾಯಲ ಅನ್ನೋರು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಹಳಷ್ಟು ಪ್ರಮುಖವಾದ ಪಾತ್ರಗಳಿವೆ, ಅತಿ ತುಂಬಾ ಪ್ರಮುಖವಾದ ಪಾತ್ರಗಳಿವೆ. ಇವರಿಬ್ರು ಹೀರೋ ಹೀರೋಯಿನ್, ಆದ್ರೆ ತುಂಬಾ ಪಾತ್ರಗಳು ಬಹಳ ಕಾಣಿಸುವ ಹಾಗೆ. ಈಗ ಉದಾಹರಣೆಗೆ ರಾಮ್ಲಾಲ್ ಕ್ಯಾರೆಕ್ಟರ್, ಆತರ ಡಾನ್ ದೇವರಾಜ್ ಕ್ಯಾರೆಕ್ಟರ್, ಆತರ ಗೋವಿಂದಣ್ಣ ಪಾತ್ರ, ಕರಗದ ಕೆಲವೊಂದು ಈವೆಂಟ್ಗಳಾಗ್ತವೆ. ನೋಡಿ ಡೈರೆಕ್ಷನ್ ಡೈರೆಕ್ಟರ್ಗೆ ಇರಬೇಕಾದಂತ ಕಾಳಜಿ ಅವರಿಗೆ. ಸೊ ಎಲ್ಲರೂ ಸೇರಿ ಇದನ್ನ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇಲ್ಲ ಸರ್ ಬರಲಿಲ್ಲ, ಯಾಕೆ ಅಂದ್ರೆ ಅದನ್ನು ಬರಲಿಕ್ಕೆ ಬಿಡದಿದ್ದ ಹಾಗೆ ನಾನು ಎ ಸರ್ಟಿಫಿಕೇಟ್ ಒಪ್ಕೊಂಡ್ಬಿಟ್ವಿ, ಅದನ್ನ ಒಪ್ಕೊಂಡ್ಬಿಟ್ವಿ. ಯಾಕಂದ್ರೆ ಅದಕ್ಕೆ ಯಾವುದಕ್ಕೂ ತೊಂದರೆ ಆಗದೆ ಇರಲಿ ಅಂತ, ಯಾಕಂದ್ರೆ ತುಂಬಷ್ಟು ತುಂಬಾ ವರ್ಕ್ ಮಾಡಿದೀವಿ ಅಂತದನ್ನೆಲ್ಲ ಬ್ಲರ್ ಕೊಟ್ಬಿಟ್ರೆ ಸ್ವಲ್ಪ ಆಭಾಸವಾಗತ್ತೆ, ರಸಬಂಧವಾಗತ್ತೆ ನೋಡ್ತಾ ಇದ್ದಾಗ ಅಂತ ಅನಿಸ್ತು. ಅದನ್ನ ಮಾಡಿದ್ವಿ. ಮತ್ತು 1983 ಗಂಗಾರಾಮ್ ಬಿಲ್ಡಿಂಗ್ ನ ದುರಂತ ಏನ್ ನಡೀತು ಅಲ್ಲೂ ಕೂಡ ಸಾಕಷ್ಟು ರಿಸರ್ಚ್ ಆಗಿದೆ. ಅದು ಕೂಡ ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖವಾದ ಇಮೇಜರಿ ಆಗಿ ಒಂದು ದೃಶ್ಯ ರೂಪಕವಾಗಿ ಇಡೀ ಸಿನಿಮಾ ಅದರ ದುರಂತದ ಘಾಟು ಕಾಣಿಸ್ತಾ ಹೋಗುತ್ತೆ, ಎಲ್ಲ ದೃಶ್ಯಗಳಲ್ಲೂ ಕಾಣಿಸ್ತಾ ಹೋಗುತ್ತೆ. ಅದು ಏನಾಯ್ತು, ಅದರಿಂದ ಏನೇನಾಯ್ತು ಅದೆಲ್ಲವೂ ಕಾಣ್ತಾ ಹೋಗುತ್ತೆ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.
ಗ್ರೂಪ್ ಫೋಟೋಗೆ ಕರಿತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ಅಭಿಷೇಕ್ ಗೊತ್ತಾಗಿದೆ.